ಸರ್ ನಮಸ್ತೆ, ತುಂಬಾ ಖುಷಿ ಆಯ್ತು ನನಗೆ ನಿಮ್ಮನ್ನ ಭೇಟಿ ಮಾಡಿ. ಸೊ ಅಪ್ಪು ಸರ್ ಇದೇ ಇದಕ್ಕೆ ಬರ್ತಾ ಇದ್ರು ಅಥವಾ ತರಿಸ್ಕೊಳ್ತಾ ಇದ್ರು, ಇಲ್ಲಿಂದ ಗಾಗಲ್ಸ್ಗಳಾಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ವಾಚ್ಗಳನ್ನ ತಗೊಳ್ತಿದ್ರು ಅನ್ನೋ ಮಾಹಿತಿ ಸಿಕ್ಕಿ ತುಂಬಾ ಖುಷಿ ಆಯ್ತು. ಸೊ ನಾವು ಅದಕ್ಕೋಸ್ಕರ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀವಿ, ಏನು ಹೇಳ್ತೀರಾ ಸರ್? ಅಪ್ಪು ಅವರು ಇಲ್ಲಿಂದನೇ ತಗೊಳ್ತಾ ಇದ್ರು ಪ್ರತಿಯೊಂದು ಮೂವೀಸ್ ಆಗಲಿ, ಇಫ್ ಇಟ್ ಇಸ್ ಎನಿ ಸ್ಪೆಸಿಫಿಕ್ ಶೂಟಿಂಗ್ ಆಗಿರಲಿ, ದೆನ್ ಕನ್ಸಲ್ಟ್ ಮಾಡಿ, ಡಿಸ್ಕಷನ್ ಮಾಡಿ, ಆ ಥರ ಪ್ಲ್ಯಾನ್ ಮಾಡಿ ನಾವು ಅವ್ರಿಗೆ ಕಳಿಸ್ಕೊಡ್ತಿದ್ವಿ. ಅದಕ್ಕೆ ಮುಂಚೆ ಡಿಸ್ಕಷನ್ ಮಾಡೋರು, ಆಮೇಲೆ ಈ ತಿಳುವಳಿಕೆ ತುಂಬ ಇತ್ತು ಅವ್ರಿಗೆ, ಎನಿ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ತುಂಬ ಇತ್ತು, ಎನಿ ಸಬ್ಜೆಕ್ಟ್ ಕೊಟ್ಟರು ಅದ್ರ ಬಗ್ಗೆ ತಿಳುವಳಿಕೆ ಇರೋದು, ಇಲ್ಲಾಂದರೆ ಅದ್ರ ಬಗ್ಗೆ ಓದಿ ತಿಳ್ಕೊಳ್ಳೋರು, ತುಂಬ ಪ್ರಯತ್ನ ಅಂತೂ ಮಾಡೋರು, ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಸೊ ಹಂಗಾಗಿ ಎನಿ ಮಾಡಲ್ ಆಗಲಿ ಇಲ್ಲಾಂದ್ರೆ ಬ್ಯಾಕ್ ಪ್ಯಾಕ್ಸ್ ಆಗಲಿ ಏನಾದರೂ ಡಿಸ್ಕಷನ್ ಮಾಡಿದ್ಮೇಲೆ ಅವ್ರ ಜಾಗಕ್ಕೆ ನಾವು ಕಳಿಸ್ಕೊಡ್ತಿದ್ವಿ. ಓಕೆ ಸರ್, ಅವರು ಈಗ ನಿಮ್ಮ ಈ ಸಂಸ್ಥೆಗೆ ಅಂದರೆ ಇಲ್ಲಿಗೆ ಬಂದಿದ್ದಾರಾ, ಬಂದಂಥ ಸಂದರ್ಭದಲ್ಲಿ ಏನು ಮಾತನಾಡಿದರು, ಯಾವುದಾದ್ರು ಒಳ್ಳೆ ಮೆಮೊರಿಗಳನ್ನು ಶೇರ್ ಮಾಡ್ಕೋಬಹುದು ಝೀ ಕನ್ನಡ ನ್ಯೂಸ್ ಜೊತೆ? ಇಲ್ಲಿ ಅವರು ನಮ್ಮ ಆಫೀಸ್ನ 5 ಇಯರ್ಸ್ 6 ಇಯರ್ಸ್ ಬ್ಯಾಕ್ ಇನಾಗ್ರೇಟ್ ಮಾಡೋಕ್ಕೆ ಬಂದಿದ್ದರು. ರಾಜ್ಕುಮಾರ ಮೂವಿ ಶೂಟಿಂಗ್ ಆಗಿದ ನಂತರ ಅವರ ಚೈಲ್ಡ್ಹುಡ್ ಫ್ರೆಂಡ್ಸ್, ಅವರು ನಮ್ಮ ಕಾಮನ್ ಫ್ರೆಂಡ್ಸ್, ಅಪ್ಪುವರ ಹಂಗೆ ನನಗೆ ಪರಿಚಯ ಆಗಿದ್ದರು. ಅವ್ರ ಕಾಮನ್ ಫ್ರೆಂಡ್ಸಿಂದನಾಗೆ ನನಗೆ ಇಂಟ್ರಡಕ್ಷನ್ ಆಗಿತ್ತು, ಅಲ್ಲಿಂದ ಟ್ರಸ್ಟ್ ಬೆಳೆಯಿತ್ತು. ಆಮೇಲೆ ಅವರ ಸ್ನೇಹಿತರು ನಮ್ಮ ಬಗ್ಗೆ ಎಲ್ಲ ಅವರಿಗೆ ತಿಳಿಸಿ, ದೆನ್ ದಟ್ ರಿಲೇಷನ್ಶಿಪ್ ವೆಂಟ್. ಸೊ ಒಬ್ಬರನ್ನು ನೋಡಿದ ತಕ್ಷಣ ಒಂದು ಸ್ವಲ್ಪ ಟ್ರಸ್ಟ್ ಬೆಳೆಯುತ್ತೆ, ಹಂಗಾಗಿ ಆ ಕಂಟಿನ್ಯೂಟಿನೂ ಚೆನ್ನಾಗಿ ಆಯಿತು ನಮ್ಮಲ್ಲಿ. ಹಂಗಾಗಿ ಎವ್ರಿ ಮೂವಿ ಬೇಸಿಕಲಿ ಅವ್ರ ಮೂವೀಸ್ ಅವ್ರ ಸ್ವಂತವಾಗಿಯೇ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಕೆಲವೊಂದು ಸತಿ ಗಿಫ್ಟ್ಸ್ ಆಗಿ ಆ ಡೆಡಿಕೇಟೆಡ್ ಗ್ರೂಪ್ ಇರ್ತಾರೆ ಮೂವೀಸ್ ಫೈನಲ್ ಮೂವಿ ಶೂಟಿಂಗ್ ಆಗಿದ್ಮೇಲೆ ಅವ್ರ ಅಸೋಸಿಯೇಟ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು ಆ ಮೂವಿಯಲ್ಲಿ, ಪರ್ಟಿಕ್ಯುಲರ್ ಮೂವಿಯಲ್ಲಿ, ಅವಾಗ ಅವ್ರಿಗೆಲ್ಲ ಗಿಫ್ಟ್ಸ್ ಮಾಡೋರು, ಓಕ್ಲಿ ಆಗಲಿ, ಬ್ಯಾಕ್ ಪ್ಯಾಕ್ ಆಗಲಿ, ಸಮಟೈಮ್ಸ್ ವಾಚಸ್ಸು ಕೊಡೋರು. ಹಂಗಾಗಿ ದಿಸ್ ವಾಸ್ ದಿ ಪ್ಯಾಟ್ರನ್ ಯೂಸ್ ಟು ಶೋ ಎವ್ರಿ ಮೂವಿ ಆಗಿದ್ಮೇಲೆ ಈ ಪ್ಯಾಟ್ರನ್ನ ಫಾಲೋ ಮಾಡ್ತಿದ್ರು ಅವರು. ಸೊ ಇದು ನಡೀತಾನೆ ಇತ್ತು. ನಿಮ್ಮ ನಡುವೆ ಏನಾದರೂ ಒಂದು ಒಳ್ಳೆ ಸಂಭಾಷಣೆ ಆಗಿರುವಂಥ ವಿಚಾರ ಏನಾದರೂ ಇದೆಯಾ? ನಿಮ್ಗೆ ಯಾವತ್ತು ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಕಾಮನ್ ಆಗಿ ಶೇರ್ ಮಾಡ್ಕೋತೀರಾ, ನೋಡಿ ಹಿಂಗೆ ಮಾತಾಡ್ತಿದ್ವಿ ನಾವು, ಹಿಂಗೆಲ್ಲ ಮಾತಾಡಿದ್ವಿ ಅಂತ ಯಾವುದಾದ್ರೂ ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ? ಪ್ರತಿಯೊಂದು ಮೀಟಿಂಗ್ ಮೇಕ್ಸ್ ಇಟ್ ವೆರಿ ಸ್ಪೆಷಲ್ ಫಾರ್ ಮೀ, ಅಂದರೆ ಈಸ್ ಸಚ್ ಎ ಬಿಗ್ ಪರ್ಸನ್, ಆಮೇಲೆ ಅದು ಮೋರ್ ದನ್ ದಟ್ ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಹಂಗಾಗಿ ಪ್ರತಿಯೊಂದು ಇನ್ಸಿಡೆಂಟ್, ಒಂದು ಶೂಟಿಂಗ್ಗೆ ನಮ್ಮನ್ನು ಕರೆದಿದ್ರು, ವಿ ಫೀಲ್ ಗ್ರೇಟ್ ಅಬೌಟ್ ಇಟ್. ಒಬ್ಬರು ಯಾರೋ ವ್ಯಕ್ತಿ, ದೊಡ್ಡ ವ್ಯಕ್ತಿ ನಮ್ಮನ್ನು ಬಂದು ಮಾತಾಡಿಸ್ತಿದ್ದಾರೆ ಅನ್ನೋ ಅದೇ ಖುಷಿ ನಮಗೆ. ಸೊ ಈ ಥರ ದೇರ್ ಆರ್ ಇನ್ಸಿಡೆಂಟ್ಸ್, ದಿಟ್ಸ್ ಇಟ್ ಸೆಲ್ಫ್ ಮೇಕ್ಸ್ ಅಸ್ ಫೀಲ್ ವೆರಿ ಗುಡ್ ಅಬೌಟ್ ಇಟ್. ಅಂದರೆ ನಮಗೆ ಖುಷಿ ನೋಡಿ, ನೀವು ಇಷ್ಟೆಲ್ಲ ಒಂದು 6-7 ವರ್ಷದಿಂದ ಸತತವಾಗಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀರಿ, ಆ್ಯಂಡ್ ಮೂವೀಸ್ಗಳಿಗೆಲ್ಲ ಕಳಿಸ್ಕೊಡ್ತಾ ಇದ್ರಿ, ಅವ್ರು ಕೇಳಿದ್ದನ್ನು ಕಳಿಸ್ಕೊಡ್ತಾ ಇದ್ರಿ, ಎಷ್ಟು ಹೋಗಿರ್ಬೋದು ಅಬ್ಬಬ್ಬ ಅಂತ ನಿಮ್ಮ ಲೆಕ್ಕಾಚಾರದ ಪ್ರಕಾರ? ನಂಬರ್ಸ್ ವೈಸ್ ಪ್ರತಿಯೊಂದು ಮೂವಿ ಆಗಿದ್ಮೇಲೆ ದೇರ್ ವರ್ ಸಮ್ ಗಿಫ್ಟಿಂಗ್ ಯೂಸ್ ಟು ಡೂ ಟು ಮೆನಿ ಆಫ್ ಹಿಸ್ ಕೊಲೀಗ್ಸ್ ಇನ್ ದಟ್ ಪರ್ಟಿ ಆ ಮೂವಿಯಲ್ಲಿ. ನಿಮ್ಮ ಕ್ಯಾಮ್ರಾಮ್ಯಾನ್ ಇರ್ಬೋದು, ಶೂಟಿಂಗ್ ಮಾಡೋರು ಅಂತ ಸುಮಾರು ವ್ಯಕ್ತಿಗಳು ಇರ್ತಾರೆ, ಐ ಮೀನ್ ಡೈರೆಕ್ಟರ್ಸ್, ಯಾರು ಕ್ಲೋಸ್ ಅಸೋಸಿಯೇಟ್ಸ್ ಯಾರು ಇರ್ತಾರೆ ಅಂಥವ್ರಿಗೆ ಅವರು ಗಿಫ್ಟ್ ಮಾಡೋರು. ಹಂಗಾಗಿ ಅವ್ರು ಪ್ರಾಬ್ಲಿ ಆ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಈ ಥರ ದೇರ್ ಆರ್ ಫ್ಯೂ ಓಕೆ, ಐ ಮೀನ್ ಲಾಸ್ಟ್ ಒಂದು 6-7 ಇಯರ್ಸಿಂದ ಇದು ಫಾಲೋ ಆಗಿದೆ. ನಂಬರ್ ವೈಸ್ ಫಿಗರ್ಸ್ ಅಂತ ಎಕ್ಸಾಕ್ಟಾಗಿ ಏನು ಹೇಳಲಿಕ್ಕಾಗಲ್ಲ. ಅವರು ವಿಧಿವಶರಾಗೋ ಮುಂಚೆ ನೀವು ಅಂದರೆ ಯಾವಾಗ ಅವ್ರನ್ನ ಕೊನೆಯದಾಗಿ ಭೇಟಿ ಮಾಡಿದ್ರಿ, ಆ ವಿಚಾರ ಏನಾದ್ರು ಇದೆಯಾ ಹೇಳಬಹುದು? ಜೇಮ್ಸ್ ಮೂವಿಗೆ ಮುಂಚೆ ಅವ್ರನ್ನ ಮೀಟ್ ಮಾಡಿದ್ದೆ. ಜೇಮ್ಸ್ ಮೂವಿಗೂ ಅವರು ಗ್ಲಾಸಸ್ನ ಕಳಿಸ್ಕೊಟ್ಟು ಸೆಲೆಕ್ಷನ್ ಎಲ್ಲ ಮಾಡಿದರು. ದೆನ್ ನಾನು ಊಲ ಇರಲಿಲ್ಲ, ದೆನ್ ಐ ವಾಸ್ ನಾಟ್ ಇನ್ ಟೌನ್, ದೆನ್ ಐ ಹ್ಯಾಡ್ ಸೆಂಟ್ ಮೈ ಸ್ಟಾಫ್ ಟು ಡೂ ದಿ ನೀಡ್ಫುಲ್. ಆಮೇಲೆ ಅದಾಗಿ ಕನ್ಫರ್ಮೇಷನ್ ಕೊಟ್ಟಿದ ನಂತರ ಒಂದು 3 ಡೇಸ್ಗೆ ಪ್ರಾಬ್ಲಿ ದಟ್ ವಾಸ್ 3rd day ಸಾಟರ್ಡೆ ಅನಿಸುತ್ತೆ, ಈ ಪಾಸ್ಟ್ ವೆಂಟ್ ಲೆಫ್ಟ್ ಅಸ್ ಫ್ರೈಡೇ, ಅದೇ ದಟ್ ವೆರಿ ಶಾರ್ಟ್ ಗ್ಯಾಪಲ್ಲಿ ಆಗಿರುವಂಥದ್ದು. ಇಟ್ ವಾಸ್ ನಾಟ್ ಈವನ್ ನೋ ವಿ ಡೋಂಟ್ ಬಿಲೀವ್ ಇಸ್ ನಾಟ್ ವಿತ್ ಅಸ್ ಅಂತ ಅದನ್ನೇ ಎಲ್ಲರಿಗೂ ನಾನು ಹೇಳ್ತಾನೆ ಇದ್ದೀನಿ. ಆ ಯೋಚನೆಗೆ ಹೋಗ್ತಾನೆ ಇಲ್ಲ ನಾನು. ಐ ಸ್ಟಿಲ್ ಫೀಲ್ ಈಸ್ ವಿತ್ ಮೀ, ಈಸ್ ದೇರ್ ವಿತ್ ಅಸ್, ನಾವು ಇದರಲ್ಲೇ ಇದ್ದೀವಿ ನಾವು. ಸರ್, ಇವಾಗ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ಹೆಂಗಂದ್ರೆ ಪ್ರತಿಯೊಬ್ಬರು ಮನೆಗಳಲ್ಲಿ ದೇವ್ರ ಅಂತ ಪೂಜೆ ಮಾಡ್ತಾರೆ. ಹಬ್ಬ ಹರಿದಿನ ಮಾಡಲಿ ಅಲ್ಲಿ ಅವ್ರ ಫೋಟೋ ಇರುತ್ತೆ, ಅವರು ಜಾತ್ರೆ ಒಂಥರ ಏನೋ, ಅವ್ರನ್ನ ಏನೋ ಏನೇ ಮಾಡಲಿ ಅಲ್ಲಿ ಅಪ್ಪು ಇದ್ದೇ ಇರ್ತಾರೆ. ಸೊ ಮೊದಲೆಲ್ಲ ಗಣಪತಿಯಿಂದನೇ ಪೂಜೆ ಸ್ಟಾರ್ಟು ಅನ್ನೋ ಥರ ಇತ್ತು, ಆದರೆ ಈಗ ಹಂಗಿಲ್ಲ. ಯಾವ ಫಂಕ್ಷನ್ ಮಾಡಲಿ, ಯಾವ ಮದುವೆ ಫಂಕ್ಷನ್ ಮಾಡಲಿ ಅಥವಾ ಏನೋ ಒಂದು ಮಾಡಲಿ, ಅಲ್ಲಿ ಅಪ್ಪು ಸರ್ ಇದ್ದೇ ಇರ್ತಾರೆ, ಅವ್ರ ಫೋಟೋ ಇದ್ದೇ ಇರುತ್ತೆ, ಅವ್ರಿಗೆ ಸ್ಪೆಷಲ್ ಪೂಜೆ ಸಲ್ಲೇ ಸಲ್ಲುತ್ತೆ. ಸೊ ಇದನ್ನೆಲ್ಲ ನೋಡುವಾಗ ಎಲ್ಲರಿಗೂ ನಿಮ್ಮ ಥರ ಭಾಗ್ಯ ಸಿಗಲ್ಲ. ಅವ್ರ ಜೊತೆ ಟೈಮ್ ಕಳೆದಿದ್ದೀರಾ, ಅವ್ರ ಜೊತೆ
ಮಾತಾಡಿದ್ದೀರಾ, ಅವ್ರನ್ನ ನೇರವಾಗಿ ನೋಡಿದ್ದೀರಾ, ಸೊ ಹೇಗನ್ಸುತ್ತೆ ನಿಮಗೆ ಇದು? ಫೀಲ್ ಥ್ರಿಲ್, ಫೀಲ್ಡ್ ಎಕ್ಸೈಟೆಡ್. ಆಮೇಲೆ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಮೀಟಿಂಗ್ ಇಟ್ಸೆಲ್, ಪ್ರತಿಯೊಂದು ಅವ್ರು ಏನೇ ಹಲೋ ಅಂತ ಮಾತಾಡ್ಸಿದ್ರೆ ದಟ್ ಇಟ್ ಸೆಲ್ಫ್ ಯೂಸ್ ಟು ಗಿವ್ ಮೀ ಸ್ಮೈಲ್ ಆನ್ ಮೈ ಫೇಸ್. ಹಂಗೆ ತುಂಬ ಖುಷಿ ಆಗೋದು. ಆಮೇಲೆ ಎಲ್ಲದಕ್ಕಿಂತನೂ ಈಸ್ ಅ ಒಂದು ಹ್ಯೂಮ್ಯಾನಿಟಿ, ಅಂದರೆ ಗ್ರೇಟ್ ಹ್ಯೂಮನ್ ಬೀಯಿಂಗ್. ನಂತರ ಒಂದು ಸಾವಿರಾರು ಜನ ಪರಿಚಯ ಇದ್ದಾರೆ ಅವ್ರಿಗೆ, ಎಲ್ಲ ಜನರ ಹತ್ರನು ಏನೋ ಒಂದು ಸ್ಮಾಲ್ ಇನ್ಸಿಡೆಂಟ್ ನಡೆದಿರುತ್ತೆ ಅದನ್ನೇ ಹೇಳ್ಕೊಂಡು ಜನರು ಎವ್ರಿಬಡಿ ಎಕ್ಸ್ಪ್ರೆಸಸ್ ದೇರ್ ಫೀಲಿಂಗ್, ಈ ಥರ ಆಗಿತ್ತು ಅಪ್ಪು ಸರ್ ಜೊತೆಗೆ, ಈ ಥರ ಇದ್ವಿ ಅನ್ನೋದು ಫೀಲಿಂಗ್. ಸೊ ಎಲ್ಲ ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡ್ತಿರ್ಲಿಲ್ಲ ಅವ್ರು. ಎಷ್ಟೇ ಅಂದರೆ ನನಗಂತೂ ಸ್ಪೆಷಲ್ ಟ್ರೀಟ್, ನನ್ನ ಹೆಂಗೆ ಮಾತಾಡಿಸ್ತಾರೆ ನಿಮ್ಮನ್ನು ಹಂಗೆ ಮಾತಾಡಿಸ್ತಾರೆ ಅವರು. ದಟ್ಸ್ ದಿ ಗ್ರೇಟ್ನೆಸ್ ಆಫ್ ಅಪ್ಪು. ಐ ಮೀನ್ ಅದು ಎಲ್ಲರಲ್ಲೂ ಬರಲ್ಲ. ಇನ್ಫ್ಯಾಕ್ಟ್ ನಾವು ಎಷ್ಟೋ ಹೇಳಿ ಟ್ರೈ ಪ್ರಯತ್ನಿಸ್ತೀವಿ, ಬಟ್ ಅದರಲ್ಲಿ ಹುಟ್ಟು ಬೆಳೆದಿರೋಂಥ ಗುಣಗಳದು ಇಟ್ಸ್ ವೆರಿ ವೆರಿ ಅನ್ಯೂಶುವಲ್. ಅಂದರೆ ಎಲ್ಲ ವ್ಯಕ್ತಿಯರ ಹತ್ರನೂ ಅದು ಆ ಥರ ಅಂಥ ಕ್ಯಾರೆಕ್ಟ್ರು ಅಲ್ಲಿ ಆ ಥರ ಬಿಹೇವಿಯರ್ ಆಗಲಿ ವೆರಿ ಡಿಫಿಕಲ್ಟ್. ಅಂದರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.